ನಮಸ್ಕಾರ ಸರ್. ನಮಸ್ತೆ. ತಮ್ಮ ಪೂರ್ತಿ ಹೆಸರು? ಕೃಷ್ಣ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ನಾವು ಅಳೆಯೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀವಿ. ತಾವು ಇದೇ ಮೊದಲನೇ ಬಾರಿ ಬಂದಿರೋದ? ಇದೇ ಮೊದಲನೇ ಬಾರಿ. ಮೊದಲನೇ ಬಾರಿನೇ ನಿಂತು ಸದಸ್ಯರಾಗಿದ್ದೀರಿ, ಎಷ್ಟು ಖುಷಿ ಕೊಟ್ಟಿದೆ ತಮಗೆ? ಖುಷಿನೇ ಅಂದ್ರೆ ಮೊದಲನೇ ಬಾರಿನೇ ನಾವು ಸದಸ್ಯರಾಗಿ ಅದು ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಖುಷಿನೇ, ಅದೊಂದು ಸ್ವಲ್ಪ ಸಂತಸ ತಂದುಕೊಟ್ಟಿದೆ. ತಾವು ಯಾವ ಪಕ್ಷನ ಬೆಂಬಲಿಸ್ತೀರಾ? ನಾವು ಜೆಡಿಎಸ್ ಪಕ್ಷ. ಜೆಡಿಎಸ್ ನ ಯಾವ ತತ್ವಗಳನ್ನ ತಾವು ಅಳವಡಿಸಿಕೊಂಡಿದ್ದೀರಾ? ಅಂದ್ರೆ ಅವರಲ್ಲಿ ಕೆಲಸ ಕಾರ್ಯಗಳು ಮತ್ತೆ ರೈತರ ಪರವಾಗಿ ಅವರು ಹೆಚ್ಚಿನ ರೀತಿ ಇದ್ ಮಾಡ್ತಾರೆ, ಸಹಕಾರ ಕೊಡ್ತಾರೆ, ಮತ್ತೆ ಎರಡು ಬಾರಿ ರೈತರು ಸಾಲ ಮನ್ನಾ ಮಾಡವ್ರೆ, ಅದೆಲ್ಲ ಇದ್ರಲ್ಲಾಗಿ ಅದನ್ನ ನಾವು ಹೆಚ್ಚಿನ ಬೆಂಬಲಿಸ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಗೋವಿಂದೇಗೌಡರು ಅಂತ ಹೇಳಿ. ತಾಯಿ ಹೆಸರು? ರಾಜಮ್ಮ ಅಂತ ಹೇಳಿ. ನೀವೆಷ್ಟು ಜನ ಮಕ್ಕಳು? ನಾವಿಬ್ರು ಅಂತಂದಿರು. ನೀವೆಷ್ಟನೇವ್ರು? ನಾವೆರಡನೇವ್ರು. ತಾವೇ ಎರಡನೇವ್ರು? ನಮ್ಮಣ್ಣ. ಸರ್, ತಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯವಾಗಿ ಮುಂಚೆಯಿಂದ ತೊಡಗಿಸ್ಕೊಂಡಿದ್ರ? ಇಲ್ಲ ಇಲ್ಲ ಇಲ್ಲ. ಯಾರೇ? ತಾವೇ ಮೊದಲನೇ ಬಾರಿ ಬಂದೆ? ಮೊದಲನೇ ಬಾರಿಗೆ. ತಾವೇ ಎಷ್ಟು ವರ್ಷದಿಂದ ರಾಜಕೀಯವಾಗಿ ಓಡಾಡ್ಕೊಂಡಿದ್ರಿ? ಒಂದ್ ಹತ್ತು ವರ್ಷ. ಹತ್ತು ವರ್ಷದಿಂದನೂ ಓಡಾಡ್ ಅಂದ್ರೆ ಸ್ವತಃ ತಾವೇ ಈಗ ಸದಸ್ಯರಾಗಿದ್ದೀರಿ, ತಮ್ಮ ಕಡೆಯಿಂದ ಏನೇನು ಕೆಲಸಗಳಾಗಬೇಕು ಅನ್ನೋ ಆಸೆ ಇದೆ? ನಮ್ ಕಡೆಯಿಂದ ಅದೇ ಊರಿನ ರೋಡು ಅಭಿವೃದ್ಧಿ ಆಗ್ಬೇಕು, ಮತ್ತೆ ಒಳ್ಳೊಳ್ಳೆ ಕೆಲ್ಸಗಳಾಗ್ಬೇಕು ಅಂತ ಅನ್ಕೊಂಡಿದೀನಿ. ನೋಡನೆ ಅಧಿಕಾರಿಗಳು ಮತ್ತೆ ಪಿಡಿಒ ಇವರು ಏನ ಸಹಕಾರ ಕೊಡ್ತಾರೆ ಅದ್ರ ರೀತಿ ತಾವು ಮಾಡ್ಕೊಂಡು ಹೋಗ್ತಾರೆ. ಸರ್, ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡ? ವಿದ್ಯಾಭ್ಯಾಸ ಬೇಕು. ಏನಕ್ಕೆ ಬೇಕು? ವಿದ್ಯಾಭ್ಯಾಸ ಗೊತ್ತಿದ್ರೆ ತಾನೇ ಅವ್ರು ಏನ್ ಮಾಡ್ತಾರೆ ಮಾಡ್ತಾರೆ ಅನ್ನೋ ತಿಳ್ಕೊಂಡು ಮಾಡ್ಕೊಳ್ಳೋದು. ವಿದ್ಯಾಭ್ಯಾಸನೇ ಗೊತ್ತಿಲ್ಲ ಅಂದಾಗ ಏನ್ ಮಾಡಕ್ ನಮ್ಗೆ? ಅದೇನೋ ಹೇಳ್ತಾರೆ, ಏನೋ ಕೊಡ್ತಾರೆ ಲೆಟ್ರು, ಏನಂತ ತಿಳ್ಕೊಳಕೈತದೆ ಅಲ್ಲಿ ತಿಳ್ಕೊಂಡ್ರೆ. ನಿಮ್ಮ ಪ್ರಕಾರ ಎಷ್ಟು ಓದಿರ್ಬೇಕು? ನಮ್ಮ ಪ್ರಕಾರ ಒಂದು SLCನಾರು ಓದಿರ್ಬೇಕು. SLCನಾರು ಓದಿದ್ರೆ ಸಾಕು. ಸರಿ ಸರ್, ತಾವು ಗೆದ್ ಬಂದ ನಂತರ ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆಗೆ ಈಗ ಆದ್ಯತೆ ಕೊಟ್ಟಿದ್ದೀರಿ? ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಈಗ. ಒಂದ ನಮ್ ಕೈಲಾದಷ್ಟು ನಿಂತ್ಕೊಂಡು ಹೋಗಿ ಪಂಚಾಯತಿಲಿ ಸ್ವಚ್ಛತೆ ಮಾಡಿಸ್ಕೊಂಡು ಕೆಲಸ ಕಾರ್ಯಗಳು ಬೀದಿ ದೀಪಗಳು ಎಲ್ಲ ನೀಟಾಗಿ ನಲ್ಲಿ ನೀರಿನ ವ್ಯವಸ್ಥೆ ಆಗ್ಲಿ ಎಲ್ಲ ನೀಟಾಗಿ. ಸರ್, ಶುದ್ಧ ಘಟಕ ಏನಾರು ಇದೆಯಾ ತಮ್ಮ? ಶುದ್ಧ ಘಟಕ ಇಲ್ಲಿ ನಮ್ಮ ಹೊಳೆ ಐತಿ, ಅಲ್ಲ ಐತೆ ಹೊಳೆ ಇಲ್ಲಿ. ಶುದ್ಧ ಅದನ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡಿಸ್ತೀರಿ? ಮಾಡಿಸ್ತೀವಿ, ಒಂದ್ 15 ದಿವಸಕ್ಕೊಂದಪ್ಪ, ಒಂದ್ ವಾರಕ್ಕೆ 10 ದಿವಸಕ್ಕೆಲ್ಲ ಕ್ಲೀನ್ ಮಾಡಿಸ್ತೀವಿ. ಅಂದ್ರೆ ಕುಡಿಯ ನೀರಿನ ಸಮಸ್ಯೆ ಏನು ಇಲ್ಲ ತಮ್ಮ ಗ್ರಾಮದಲ್ಲಿ? ಕುಡಿಯ ನೀರಿನ ಸಮಸ್ಯೆನೇ ಇಲ್ಲ. ಏನಾದ್ರು ಮುಂದಿನ ದಿನಗಳಲ್ಲಿ ಬೇಸಿಗೆ ಟೈಮಲ್ಲೆಲ್ಲ ಅಭಾವಗಳು ಬಂದ್ರೆ ನೀರು? ಕುಮಾರಸ್ವಾಮಿ ಸಿಎಂ ಮಾಡುಮ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ, ಉಳಿಸಿಕೊಳ್ಳುಮ ಓಟನ್ನ ಜೆಡಿಎಸ್ ಗಾಕುಮ. ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ, ಬಡತನವು ದೂರ ಹೋಗ್ತೈತೆ, ರೈತರಿಗೆ ಬಲವು ಬರ್ತೈತೆ. ತೆರೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು, ಬಡವ ದಲಿತ ರೈತರೆಲ್ಲ ಓಟಾಕಿ ಜೆಡಿಎಸ್ಗೆ. ಮಾಡೋ ಹತ್ತಿರತರು ಇವರಣ್ಣ, ನೀರಾವರಿ ತಂದು ಕೊಡುವ ಭಾಗೀರಥ ಇವರಣ್ಣ, ಯುವಕರಿಗೆ ಉದ್ಯೋಗ ಕೊಟ್ಟೋರು ಇವರೇ ಕೇಳ್ರಣ್ಣ, ರೈತರ ಪ್ರಾಣ ಉಳಿಸೋ ಕುಮಾರಣ್ಣ ಓಟಣ್ಣ, ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳ್ರಣ್ಣ, ಯಾರಿಗೂ ಡೌಟೆ ಬೇಡ ಬಾರಿ ಗೆಲುವು ಕೇಳ್ರಣ್ಣ, ಗೊಂದಲಬೇಡಿ ಜೆಡಿಎಸ್ಗೆ ಮತ ನೀಡಿ, ಸ್ವಾರ್ಥ ಇಲ್ಲದೆ ಸೇವೆ ಮಾಡೋ ಸಿಎಂ ಇವರೇನೆ ನೋಡಿ. ಎಚ್ ಡಿ ಕುಮಾರಸ್ವಾಮಿ ಸಿಎಂ ಮಾಡುಮ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ, ಉಳಿಸಿಕೊಳ್ಳುಮ ಓಟನ್ನ ಜೆಡಿಎಸ್ ಗಾಕುಮ. ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ, ಬಡತನ ನೀರು. ಯಾಕೆಂದ್ರೆ ಹೊಳೆ ನೀರು ಯಾವಾಗ್ಲೂ ಹರಿಯೋದ್ರಿಂದ ಕಾವೇರಿ ನದಿ ಆತರ ತೊಂದ್ರೆನೇ ಬರಲ್ಲ ನಮ್ಗೆ ಇಲ್ಲಿ, ಏನು ಸಮಸ್ಯೆಗಳಿಲ್ಲ. ಅತಿ ಹೆಚ್ಚಾಗಿ ಏನ್ ಕೇಳ್ತಾ ಇದಾರೆ ತಮ್ಮ ಗ್ರಾಮಸ್ಥರು ತಮ್ಮ ಹತ್ರ? ಏನ್ ಕೆಲ್ಸಗಳಾಗ್ಬೇಕು ಅಂತ ಏನಿಲ್ಲ, ಅದನ್ನ ಮಾಮೂಲಿ ಬೀದಿ ದೀಪ ನಲ್ಲಿ ನೀರಿನ ವ್ಯವಸ್ಥೆ ಅಷ್ಟೊಂದು ಕೇಳ್ಕೊತಾರೆ, ಮತ್ತೆ ಇನ್ನು ರೋಡು ಪಾಡು ಸಣ್ಣ ಪುಟ್ಟ ಪಂಚಾಯತಿಯಿಂದ ಏನ್ ಸಹಕಾರ ಬರ್ತದೆ, ಅನುದಾನ ಅನುದಾನ ಬರುತ್ತೆ ಕೊಡ್ಸಿಯಪ್ಪ ಅಂತ ಕೇಳ್ತಾರೆ. ಕೋವಿಡ್ ಸಮಯದಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮದಲ್ಲಿ? ಪರವಾಗಿಲ್ಲ, ನಮ್ಮೂರಲ್ಲಿ ಏನೋ ಅಂತ ಕೋವಿಡ್ ಯಾರಿಗೂ ಇದಾಗ್ಲಿಲ್ಲ, ಸೋಂಕು ಇದಾಗ್ಲಿಲ್ಲ.
ಮತ್ತೆ ಏನು ಆತರ ಏನಿದಾಗಲಿಲ್ಲ ಅಂದ್ರೆ ಈಗ ಫುಡ್ ಕಿಟ್ ಕೊಡೋದಿರ್ಬೋದು ಲಾಕ್ ಡೌನ್ ಎಲ್ಲ ಆಗ್ಬಿಟ್ಟಿತ್ತು ಆ ಟೈಮಲ್ಲೆಲ್ಲ ಫುಡ್ ಕಿಟ್ ಕೊಡೋದು ಆ ತರದ ಏನಾದ್ರು ಅದಿಲ್ಲ ಏನ್ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ನೀಟಾಗಿ ಮಾಡಿ ಕೊಡ್ಸಿದೀರ ಎಲ್ಲ ಕೊಡ್ಸಿದೆ ವ್ಯಾಕ್ಸಿನೇಷನ್ ಎಲ್ಲರಿಗೂ ಪೂರೈಕೆ ಆಗಿದೆ ಎಲ್ಲರಿಗೂ ಆಗೈತೆ ಅಂದ್ರೆ ಕೆಲವರು ಹಿರಿಯರು ಇರ್ತಾರೆ ನಾನ್ ತಗೊಳಲ್ಲ ಅಂತ ಆ ರೀತಿ ಏನಾಗಿಲ್ಲ ನಮ್ ಗ್ರಾಮದಲ್ಲಿ ಬೇರೆ ಗ್ರಾಮದಲ್ಲಿ ಏನಾಗಾಯ್ತು ಅದ್ ನಮಗ್ ಗೊತ್ತಿಲ್ಲ ನಮ್ ಗ್ರಾಮದಲ್ಲಿ ಎಲ್ಲ ತಗೊಂಡವ್ರೆ ಆಲ್ಮೋಸ್ಟ್ ಪ್ರತಿಯೊಬ್ರು ತಗೊಂಡವ್ರೆ ಸರ್ ತಮ್ಮ ಗ್ರಾಮದಲ್ಲಿ ಇರೋಂತ ಗವರ್ಮೆಂಟ್ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಅಲ್ಲಿಗೆ ಹೇಗೆ ಒತ್ತು ಕೊಡ್ತಾ ಇದ್ದೀರಾ ತಾವು ನಮ್ ಕೈಲಾದಷ್ಟು ಸಹಾಯಕರ ಮಾಡ್ಕೊಡ್ತಾರೆ ಅಂದ್ರೆ ಅವರ ಸ್ವಚ್ಛತೆ ಬಗ್ಗೆ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಶಾಲೆ ಹೇಳ್ತಾರೆ ಹೇಳಿದಾಗ ಅವ್ರ ಕಷ್ಟಕ್ಕೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸ್ಪಂದಿಸಿ ನಮ್ ಕೈಲಾಗಿದ್ ನಾವು ಮಾಡ್ಕೊಡ್ತೀವಿ ತಾವ್ ಎಷ್ಟು ದಿನಕ್ಕೊಮ್ಮೆ ಅಲ್ಲಿಗೆ ಭೇಟಿ ನೀಡ್ತೀರಾ ಶಾಲೆಗೆ ಹೋಗ್ತೀನಿ ಒಂದು ತಿಂಗಳಿಗೆ 15 ದಿನಕ್ಕೆಲ್ಲ ಹೋಗ್ತಾ ಇರ್ತೀನಿ ಹೋಗ್ತಾ ಇರ್ತೀರಾ ಈಗ ಕೃಷಿ ಇಲಾಖೆ ಅರಣ್ಯ ಇಲಾಖೆಯಿಂದೆಲ್ಲ ಕೆಲವು ಸವಲತ್ತುಗಳು ಬರ್ತಾ ಇದಾವೆ ರೈತರಿಗೆ ಅದನ್ನೆಲ್ಲ ಹೇಗೆ ಮಾಹಿತಿ ತಲುಪಿಸ್ತೀರಾ ಮಾಹಿತಿ ಅಂದ್ರೆ ಅದೇ ಕರ್ದಿ ಪಂಚಾಯತಿ ಮುಖಾಂತರ ಅಲ್ಲಿ ಮೀಟಿಂಗ್ ಎಲ್ಲ ಇಟ್ಟು ಆ ರೀತಿ ಮಾಹಿತಿ ತಲುಪಿಸ್ತೀವಿ ತಾವೇನಾದ್ರು ಕನ್ಸು ಇಟ್ಕೊಂಡಿದ್ರ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀನಿ ಮುಂದಿನ ದಿನಗಳಲ್ಲಿ ಇಲ್ಲ ಇಲ್ಲ ಅದ ನನ್ ಕನಸಲ್ಲೂ ಅನ್ಕೊಂಡಿದ್ದಿಲ್ಲ ನಾನು ಈಗ ನನ್ಸಾಗಿದೆ ನನ್ಸಾಗಿದೆ ತಮ್ಮ ಗ್ರಾಮನ ಯಾವ ಅಭಿವೃದ್ಧಿ ಗ್ರಾಮ ಮಾಡ್ಬೇಕು ಅನ್ಕೊಂಡಿದ್ದೀರಾ ಏನು ಏನು ನೋಡಿದ್ರು ಒಂದ್ ಮಾದರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈಗ ಕಳೆದ ಇನ್ನ 4 ವರ್ಷ ಈಗ ನಿಮ್ಮಂತ ಬಂದು ಈಗ ಏನಂದ್ರೆ ರೋಡೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಹಂಗೆ ಆ ತರ ಕೆಲ್ಸಗಳೆಲ್ಲ ಮಾಡಿಸಿ ನೋಡಿದ್ರು ಪರವಾಗಿಲ್ಲ ಇವ್ರು ನಿಲ್ಸಿದಕ್ಕೂ ಅಂತ ಅನ್ಬೇಕು ಉಪಯೋಗ ಆಯ್ತು ಅಂತ ಅನ್ನೋ ತರ ಮಾಡ್ಬೇಕು ಅನ್ನೋ ಆಸೆ ಇದೆ ನಿಮ್ಮ ಗ್ರಾಮಸ್ಥರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ತಬ್ನ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ ತುಂಬಾ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಸರ್ ಈ 5 ವರ್ಷ ನೀವೇನ್ ಕೆಲಸ ಕಾರ್ಯಗಳು ಮಾಡ್ತೀರಾ ಅದನ್ನ ಮೆಚ್ಚುಗೆ ಪಟ್ಟು ತಮ್ಮ ಗ್ರಾಮಸ್ಥರು ತಮ್ಮ ಮುಂದಿನ ಬಾರಿನೂ ಕೂಡ ತಾವೇ ನಿಂತ್ಕೊಳ್ಳಿ ರಾಜಕೀಯವಾಗಿ ಅಂತ ಹೇಳಿದ್ರೆ ಮುಂದುವರಿಯಕ್ಕೆ ಅವಕಾಶ ಕೊಟ್ರೆ ತಾವು ರಾಜಕೀಯವಾಗಿ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ ನೋಡೋಣ ಅವ್ರ ಗ್ರಾಮಸ್ಥರೆಲ್ಲ ಇದ್ ಮಾಡಿದ್ರೆ ಆ ತಾಯಿ ಆಶೀರ್ವಾದದಿಂದ ಅದು ಆದ್ರೆ ಆಗ್ಲಿ ನೋಡೋಣ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ ಓಕೆ ಸರ್ ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರ್ಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ತೆ